ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದೆ. ಯುದ್ಧ ಕಡಿಮೆಯಾಗುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ಇಸ್ರೇಲ್ ಹಂತ ಹಂತವಾಗಿ ಭೂಸೇನೆಯನ್ನು ಗಾಜಾದ ಒಳಗೆ ನುಗ್ಗಿಸ್ತಾ ಇದೆ. ಈಗಾಗಲೇ ನಾವು ಎರಡನೇ ಹಂತದ ಯುದ್ಧವನ್ನು ಆರಂಭಿಸಿದ್ದೀವಿ ಅಂಥೇಳಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಹಮಾಸನ್ನು ಸರ್ವನಾಶ ಮಾಡುವವರೆಗೂ ಕೂಡ ನಾವು ವಿರಮಿಸೋದಿಲ್ಲ, ಅಲ್ಲಿವರೆಗೂ ಕೂಡ ಯುದ್ಧ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಘೋಷಣೆ ಮಾಡಿದೆ. ಮಿತ್ರರೇ, ಇಲ್ಲಿ ಕೂತ್ಕೊಂಡು ಕೆಲವರು ಹೇಳ್ತಾ ಇರ್ತಾರೆ, ಇಸ್ರೇಲ್ಗೆ ಏನು ರೀ, ಅವರು ನುಗ್ಗುತ್ತಾರೆ, ಎಲ್ಲ ನಾಶ ಮಾಡಿಬಿಡ್ತಾರೆ, ಅವ್ರಿಗೇನೂ ಆಗೋದಿಲ್ಲ ಈ ಯುದ್ಧದಿಂದ, ಗಾಜಾ ಸರ್ವನಾಶ ಆಗಿ ಹೋಗುತ್ತೆ ಅಷ್ಟೇ ಅಂತ. ಆದರೆ ಮಿತ್ರರೇ, ಇಸ್ರೇಲ್ಗೂ ಕೂಡ ಈಗ ಯುದ್ಧದ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಅವರಿಗೆ ಬಿಸಿ ಮುಟ್ಟಿರಲಿಲ್ಲ, ಈಗ ಈ ಯುದ್ಧದ ನಿಜವಾದ ಬಿಸಿ ಇಸ್ರೇಲ್ಗೂ ಕೂಡ ಮುಟ್ಟೋದಕ್ಕೆ ಶುರುವಾಗಿದೆ. ಮಿತ್ರರೇ, ನೀವು ಒಂದು ಮಾತನ್ನು ಆಗಾಗ ಕೇಳ್ತಾ ಇರ್ತೀರಿ, ಯಾರಾದರೂ ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಂಡಿದ್ದಾಗ ಸುದೀರ್ಘವಾಗಿ ಕೋರ್ಟ್ನಲ್ಲಿ ಕೇಸ್ ಎಳಿತಾ ಇರುತ್ತಲ್ಲ, ಆವಾಗ ಜನ ಒಂದು ಮಾತು ಹೇಳ್ತಿರ್ತಾರೆ, ಈ ಕೇಸ್ಗಳಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಅಂತ. ಈಗ ಇಸ್ರೇಲ್ನ ಪಾಲಿಗೆ ಈ ಮಾತು ಅಕ್ಷರಶಃ ನಿಜ ಆಗುತ್ತೆ. ಗಾಜಾ ಹೇಗಿದ್ರೂ ಸೋತಿದೆ, ಅದು ಸತ್ತಂತೆ. ಗಾಜಾವನ್ನು ಇನ್ನೂ ರೆಡಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಇಸ್ರೇಲ್ ಒಂದು ವೇಳೆ ಗೆದ್ದರೂ ಕೂಡ ಅದು ಸೋತಂತೆ, ಅದಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ, ಹೀಗಂತ ಅನೇಕ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೌದು ಮಿತ್ರರೇ, ಇಸ್ರೇಲ್ನ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಇಸ್ರೇಲ್ ಆರಂಭವಾದ ಇಂದಿನವರೆಗೂ ಕೂಡ ಇಷ್ಟು ದೊಡ್ಡ ಪೆಟ್ಟನ್ನು ತಿಂದಿರೋದಿಲ್ಲ, ಈಗ ಅಂತಹ ಒಂದು ಪೆಟ್ಟನ್ನು ಇಸ್ರೇಲ್ ತಿನ್ನುತ್ತೆ. ಅಷ್ಟರ ಮಟ್ಟಿಗೆ ಅದರ ಆರ್ಥಿಕತೆ ಕುಸಿಯುತ್ತೆ ಅಂಥೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅನೇಕ ರಿಪೋರ್ಟ್ ಕೂಡ ಬರೋದಕ್ಕೆ ಶುರುವಾಗಿದೆ. ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಇಸ್ರೇಲ್ನ ಆರ್ಥಿಕತೆ ಎಷ್ಟು ಗಾತ್ರವನ್ನು ಹೊಂದಿದೆ, ಇದರ ಸಾಮರ್ಥ್ಯ ಏನು, ಈ ಯುದ್ಧದಿಂದಾಗಿ ಅದೆಷ್ಟು ಕೊಲ್ಯಾಪ್ಸ್ ಆಗಬಹುದು, ಇದರಿಂದ ಮುಂದೇನು ಪರಿಣಾಮ ಆಗುತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, JP Morgan ವರದಿಯ ಪ್ರಕಾರ ಈ ಯುದ್ಧದಿಂದಾಗಿ ಇಸ್ರೇಲ್ನ ಆರ್ಥಿಕತೆ 11% ಕುಸಿಯುತ್ತೆ. ಮಿತ್ರರೇ, ನಿಮಗೆ ಕೇಳೋದಕ್ಕೆ 11% ಅಂತ ಮಾತ್ರ ಅನ್ನಿಸ್ಬಹುದು, ಆದರೆ ಇಸ್ರೇಲ್ನ ಒಟ್ಟಾರೆ ಆರ್ಥಿಕತೆಯಲ್ಲಿ 11% ಅಂದರೆ ಅದು ದೊಡ್ಡ ಮೊತ್ತ ಆಗುತ್ತೆ. ಇವತ್ತು ಇಸ್ರೇಲ್ನ ಒಟ್ಟಾರೆ GDP $521.688 billion ಅಷ್ಟು ದೊಡ್ಡ GDPಯನ್ನು ಹೊಂದಿದೆ. ಇದರಲ್ಲಿ 11% ಅಂದರೆ ಸರಿಸುಮಾರು ಅವರ GDP $450 billion ಬಂದು ಕುಸಿಯುತ್ತೆ. ಅಂದರೆ ಅವರೊಂದು 10 ವರ್ಷ ಹಿಂದೆ ಹೋಗ್ಬಿಡ್ತಾರೆ. ಆ ಪ್ರಮಾಣದಲ್ಲಿ ಕುಸಿತ ಕಾಣಬಹುದು ಅಂತ JP Morgan ವರದಿ ಮಾಡಿದೆ. ಮಿತ್ರರೇ, ಇದು ನಿಜ ಕೂಡ. ಈ ಯುದ್ಧ ಅಂದರೆ ಹಾಗೆ, ಯುದ್ಧದಲ್ಲಿ ಹಣವನ್ನು ನೀರಿನಂತೆ ಹರಿಸಬೇಕಾಗುತ್ತೆ. ನೀವೆಲ್ಲ ನೋಡ್ತಾ ಇದ್ದೀರಿ, ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡಿದೆ. ಈಗಾಗಲೇ ಯುದ್ಧ ಆರಂಭ ಆಗಿ 20 ತಿಂಗಳಾಗಿದೆ. ಯಾವ ಮಟ್ಟಿಗೆ ರಷ್ಯಾ ಸುಸ್ತಾಗಿದೆ ಅಂತಂದರೆ ನೀವು ಯೋಚನೆಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಷ್ಯಾದ ಎಕಾನಮಿ ಒಂದು ಕಡೆಯಿಂದ ಒದೆ ತಿಂತಾ ಇದೆ. ಯಾಕೆಂತಂದರೆ ವಿಶ್ವದ ಅನೇಕ ದೇಶಗಳೇ ರಷ್ಯಾವನ್ನು ಬ್ಯಾನ್ ಮಾಡ್ಕೊಂಡು ಕೂತಿದೆ, ವ್ಯಾಪಾರ ವ್ಯವಹಾರ ನಡೀತಾ ಇಲ್ಲ. ಕೆಲವೇ ದೇಶಗಳ ಜೊತೆಗೆ ರಷ್ಯಾ ವ್ಯಾಪಾರ ವ್ಯವಹಾರ ನಡೆಸ್ತಾ ಇದೆ. ಹೀಗಾಗಿ ಅದೊಂದು ಕಡೆಯಿಂದ ಪೆಟ್ಟು. ಇನ್ನೊಂದು ಕಡೆಯಲ್ಲಿ ಉಕ್ರೇನ್ ಮೇಲೆ ಯುದ್ಧ ಮಾಡೋದಕ್ಕಾಗಿ ಅವರು ಶಸ್ತ್ರಾಸ್ತ್ರ ಸಂಗ್ರಹ ಮಾಡೋದಿರಬಹುದು, ಯುದ್ಧದಿಂದ ಆದಂತಹ ನಷ್ಟ ಇರಬಹುದು, ಇದೆಲ್ಲದರಿಂದ ರಷ್ಯಾ ಬಸವಳೆದು ಹೋಗಿದೆ. ರಷ್ಯಾದಂತಹ ದೈತ್ಯ ದೇಶವೇ ಅಷ್ಟೊಂದು ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇನ್ನು ಇಸ್ರೇಲ್ ಪುಟ್ಟ ದೇಶ, ಜನಸಂಖ್ಯೆ ಕೂಡ ಕಡಿಮೆ. ಇಂತಹ ದೇಶಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಹೊಡೆತ ತಡೆದುಕೊಳ್ಳೋದು ಕಷ್ಟ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇರುವಂಥದ್ದು. ಮಿತ್ರರೇ, ಈ ಯುದ್ಧದಲ್ಲಿ ಏನಾಗುತ್ತೆ ಅಂತಂದರೆ, ಈ ಯುದ್ಧ ಯಾರ ಮೇಲೆ ಆಗ್ತಾ ಇರುತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ಯುದ್ಧ ಮಾಡೋರಿಗೆ ನಷ್ಟ ಜಾಸ್ತಿ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ರಷ್ಯಾ ಉಕ್ರೇನ್ ಯುದ್ಧವನ್ನು ತೆಗೆದುಕೊಳ್ಳಿ. ರಷ್ಯಾ ತನ್ನ ಸೇನೆಯನ್ನು ಉಕ್ರೇನ್ ಒಳಗೆ ನುಗ್ಗಿಸುತ್ತೆ. ಅಪಾರ ಪ್ರಮಾಣದ ಟ್ಯಾಂಕರ್ ಇರಬಹುದು, ಸೇನೆ ಇರಬಹುದು, ಯುದ್ಧಾಸ್ತ್ರಗಳು ಎಲ್ಲವೂ ಉಕ್ರೇನ್ ಒಳಗೆ ಹೋಗಿರುತ್ತೆ. ಅಲ್ಲಿ ರಷ್ಯಾಗೆ ಹಾನಿಯಾಗುವಂಥದ್ದು ಜಾಸ್ತಿ. ಉಕ್ರೇನ್ಗೂ ಹಾನಿಯಾಗುತ್ತೆ, ಅದು ಬೇರೆ ಪ್ರಶ್ನೆ. ಯಾಕೆಂದರೆ ರಷ್ಯಾ ಉಕ್ರೇನನ್ನು ಧ್ವಂಸ ಮಾಡ್ತಾ ಇದೆ, ಅಲ್ಲಿ ಬಿಲ್ಡಿಂಗ್ಗಳು ನಾಶ ಆಗ್ತಾ ಇದೆ, ಜನಸಾಮಾನ್ಯರು ಸಾಯ್ತಾ ಇದ್ದಾರೆ, ಆ ರೀತಿಯಾಗಿ ನಷ್ಟ ಆಗುತ್ತೆ. ಆದರೆ ಅದಕ್ಕಿಂತಲೂ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರಷ್ಯಾಗೆ ಹಾನಿಯಾಗುತ್ತೆ. ಯಾಕೆಂದರೆ ಅವರು ಯುದ್ಧದಲ್ಲಿ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಉತ್ಸಾಹದೊಂದಿಗೆ ಹೋರಾಟ ಮಾಡ್ತಾ ಇರ್ತಾರೆ. ಹೀಗಾಗಿ ಅವರು ಹಣ ಹೊಂದಿಸಿ ಯುದ್ಧ ಮಾಡೋದಕ್ಕೆ ಮುಂದುವರಿತಾನೆ ಇರ್ತಾರೆ. ಇದು ಬೇರೆ ರೀತಿಯಾಗಿ ಅವರಿಗೆ ಪೆಟ್ಟು ಬೀಳುತ್ತೆ. ಇದೇ ರೀತಿಯಾಗಿ ಇಸ್ರೇಲ್ಗೂ ಕೂಡ ಇವತ್ತು ಗಾಜಾ ಸರ್ವನಾಶ ಆಗ್ತಾ ಇದೆ. ಅಲ್ಲಿನ ಬಿಲ್ಡಿಂಗ್ಗಳಿರಬಹುದು, ಮೂಲಭೂತ ಸೌಕರ್ಯಗಳಿರಬಹುದು, ಎಲ್ಲವೂ ಕೊಲ್ಯಾಪ್ಸ್ ಆಗಿ ಹೋಗಿದೆ. ಗಾಜಾವನ್ನು ಇನ್ನು ರೆಡಿ ಮಾಡೋದು ಅಷ್ಟು ಸುಲಭ ಅಲ್ಲ, ಆದರೆ ಅಷ್ಟೇ ಪ್ರಮಾಣದಲ್ಲಿ ಇಸ್ರೇಲ್ಗೂ ಕೂಡ ಹಾನಿಯಾಗುತ್ತೆ ಅಂತ. ಇದಕ್ಕೆ ಅವರು ಕೆಲವೊಂದಷ್ಟು ಕಾರಣವನ್ನು ಕೊಡ್ತಾ ಇದ್ದಾರೆ. ಅದೇನಂತಂದರೆ, ಇಸ್ರೇಲ್ನ ಸೇನೆ ಇದೆಯಲ್ಲ, ಇದು ಬೇರೆ ದೇಶದ ಸೇನೆ ಅಂತಲ್ಲ. ಇಸ್ರೇಲ್ನಲ್ಲಿ ಒಂದು ನಿಯಮ ಇದೆ. ಏನು ನಿಯಮ ಅದು? ಪ್ರತಿಯೊಬ್ಬನೂ ಕೂಡ ಸೇನೆಯಲ್ಲಿ ಕಡ್ಡಾಯವಾಗಿ ಸೇವೆ ಸಲ್ಲಿಸಬೇಕು ಅಂತ. ಈಗ ಇಸ್ರೇಲ್ನಲ್ಲಿ ಆಕ್ಟಿವ್ ಸೈನಿಕರ ಸಂಖ್ಯೆ ತೀರಾ ಏನು ಜಾಸ್ತಿ ಇರೋದಿಲ್ಲ. ಈಗ ಭಾರತದಲ್ಲಿ 15 ಲಕ್ಷ ಜನ ಸೈನಿಕರು ಇದ್ದಾರಪ್ಪ, ಹಾಗೆ ಇಸ್ರೇಲ್ನಲ್ಲಿ ಇರೋದಿಲ್ಲ. ಅಲ್ಲಿರೋದು 1-1.5 ಲಕ್ಷ ಜನ ಮಾತ್ರ. ಈಗ ಅವರಿಗೆ ಸೇನೆಯ ಸಂಖ್ಯೆ ಜಾಸ್ತಿ ಬೇಕಾಗುತ್ತೆ. ಯಾಕೆ ಅಂತಂದರೆ, ಒಂದು ಕಡೆ ಗಾಜಾದ ಮೇಲೆ ಭೂದಾಳಿಯನ್ನು ಆರಂಭಿಸ್ತಾ ಇದ್ದಾರೆ, ಹೀಗಾಗಿ ಗಾಜಾದ ಗಡಿಯಲ್ಲೂ ಕೂಡ ಸೈನಿಕರು ಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಲೆಬನಾನ್ ಗಡಿಯಲ್ಲಿ ಹಿಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬರ್ತಾ ಇದೆ, ಅವರು ಆಗಾಗ ಗುಟ್ರು ಹಾಕ್ತಾ ಇದ್ದಾರೆ. ಹೀಗಾಗಿ ಲೆಬನಾನ್ ಗಡಿಯಲ್ಲೂ ಕೂಡ ಸೇನೆಯನ್ನು ನಿಯೋಜನೆ ಮಾಡಬೇಕು, ಇತ್ತ ಸಿರಿಯಾ ಗಡಿಯಲ್ಲೂ ಕೂಡ ಸೇನೆಯನ್ನು ನಿಯೋಜನೆ ಮಾಡಬೇಕು, ಇನ್ನೊಂದಷ್ಟು ಜನ ಆ್ಯಕ್ಟಿವ್ ಆಗಿರಬೇಕು,
ಇದೆಲ್ಲ ಕಾರಣದಿಂದಾಗಿ ಸೇನೆಯ ಸಂಖ್ಯೆ ಜಾಸ್ತಿ ಬೇಕಾಗುತ್ತೆ. ಆಗ ಅವ್ರೇನು ಮಾಡ್ತಾರೆ, ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರಲ್ಲ ಅವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಇಸ್ರೇಲ್ನ ಸೈನಿಕರೇ, ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಸೇನೆಯಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ಅವ್ರನ್ನೆಲ್ಲ ಈಗ ಸೇನೆಗೆ ವಾಪಸ್ ಕರೀತಾರೆ, ನೀವು ಬಂದು ಇಲ್ಲಿ ಕೆಲಸ ಮಾಡಿ ಅಂತ. ಆಗ ಅವರುಗಳು ತಮ್ಮ ಕೆಲಸವನ್ನು ಬಿಟ್ಟು ಸೇನೆಗೋಸ್ಕರವಾಗಿ ದುಡಿಬೇಕಾಗುತ್ತೆ. ಮಿತ್ರರ ಇಸ್ರೇಲ್ನಲ್ಲಿರುವಂಥವರು ಬಹುತೇಕ ಇಂಜಿನಿಯರ್ಸ್ ಇರ್ತಾರೆ, ವ್ಯಾಪಾರಿಗಳಿರ್ತಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಹೀಗೆ ನಾನಾ ರೀತಿಯ ಉದ್ಯೋಗಗಳನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಅವನೆಷ್ಟೇ ದೊಡ್ಡ ಬಿಸ್ನೆಸ್ ನಡೆಸ್ತಾ ಇರಲಿ, ಸೇನೆಗೆ ಕರೆ ಬಂತು ಅಂತಂದರೆ ಅವನು ಸೈನಿಕನಾಗಿ ಬರಲೇಬೇಕು. ನಾನು ಬರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕಾನೂನು ಇಸ್ರೇಲ್ನಲ್ಲಿರುವಂಥದ್ದು. ಅವರೆಲ್ಲ ತಮ್ಮ ತಮ್ಮ ಸೇವೆಯನ್ನು ಬಿಟ್ಟು ಯುದ್ಧದಲ್ಲಿ ಭಾಗಿಯಾಗ್ತಾರೆ. ಆಗ ಅವರ ಕೆಲಸ ಕುಂಠಿತಾಸಾಗುತ್ತೆ, ಅವರ ಬಿಸ್ನೆಸ್ ಹಾಳಾಗುತ್ತೆ, ಇಂಜಿನಿಯರ್ ಆಗಿದ್ದರೆ ಅವರ ವರ್ಕ್ ಹೋಗುತ್ತೆ, ಅವನು ಬೇರೆ ಯಾವುದೋ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದರೆ ಆ ಕಂಪ್ನಿಯಲ್ಲಿ ಉದ್ಯೋಗ ಎಷ್ಟು ದಿನ ತಡೆ ಹಿಡಿಬೋದು. ಬೇರೆ ಬೇರೆ ದೇಶದಲ್ಲಿರೋರು ಕೂಡ ಬರ್ತಾ ಇದ್ದಾರೆ ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ, ಅವರೆಲ್ಲರ ಉದ್ಯೋಗ ನಷ್ಟ ಆಗುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ಇಸ್ರೇಲ್ನ ಆರ್ಥಿಕತೆ ನಿಧಾನವಾಗಿ ಕೆಳಮುಖವಾಗಿ ಚಲಿಸೋದಕ್ಕೆ ಶುರು ಮಾಡುತ್ತೆ. ಇದಿಷ್ಟೇ ಅಲ್ಲ ಮಿತ್ರರೇ, ಇವತ್ತು ಹಮಾಸ್ ದಾಳಿ ಮಾಡ್ತಾ ಇದೆಯಲ್ಲ, ಅವರು ತೀರಾ ಕಡಿಮೆ ಇನ್ಫ್ರಾಸ್ಟ್ರಕ್ಚರನ್ನು ಬಳಸ್ಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಅವರೇನು ದೊಡ್ಡದಾದಂತಹ ಮಿಸೈಲನ್ನು ಲಾಂಚ್ ಮಾಡ್ತಾ ಇಲ್ಲ, ಅವರು ಮ್ಯಾನ್ ಮೇಡ್ ಮಿಸೈಲ್ಗಳನ್ನು, ತುಂಬ ಚಿಕ್ಕದು ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಮಿಸೈಲ್ಗಳನ್ನೇ ಅವರು ಲಾಂಚ್ ಮಾಡ್ತಾ ಇರೋದು. ಹಮಾಸ್ ಇವತ್ತು ಒಂದು ಮಿಸೈಲನ್ನು ತಯಾರು ಮಾಡಿ ಅದನ್ನು ಲಾಂಚ್ ಮಾಡಬೇಕು ಅಂತಂದರೆ ಅದಕ್ಕೆ ಕನಿಷ್ಠ $500 to $600 ಖರ್ಚಾಗುತ್ತೆ ಅಂತ ಅಂದಾಜಿಸಲಾಗಿದೆ. ಅವ್ರ ಮಿಸೈಲ್ಗಳು ಅಷ್ಟೇ ಸಾಮರ್ಥ್ಯದ್ದು, ಅಷ್ಟೇ ವೆಚ್ಚದಾಯಕವಾಗಿದ್ದು ಅಂತ. ನಿಮಗೆ ಭಾರತದ ರೂಪಾಯಲ್ಲಿ ಹೇಳೋದಾದರೆ ಒಂದು 40-45,000 ವೆಚ್ಚದ ಮಿಸೈಲ್ಗಳನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಅದೇ ಒಂದು ಮಿಸೈಲನ್ನು ಇಸ್ರೇಲ್ ತಡಿಬೇಕು ಅಂತಂದರೆ, ಇಸ್ರೇಲ್ನ ಐರನ್ ಡೋಮ್ ಅದನ್ನು ಹೊಡೆದಾಕಬೇಕು ಅಂತಂದರೆ $50 lakh ಖರ್ಚಾಗುತ್ತೆ. ಇಸ್ರೇಲ್ನ ಒಂದು ಐರನ್ ಡೋಮ್ ಮಿಸೈಲ್ನ ವೆಚ್ಚ $50 lakh. ಹೀಗಾಗಿ ಮಿತ್ರರೇ, ಇಸ್ರೇಲ್ಗೆ ಎಷ್ಟರ ಮಟ್ಟಿನ ನಷ್ಟ ಆಗಬಹುದು ಅಂತ ಅಂದಾಜು ಮಾಡಿಕೊಳ್ಳಿ. ಇದಕ್ಕೋಸ್ಕರವಾಗಿ ಅವರು ಐರನ್ ಬೀಮನ್ನು ಬಳಸ್ತೀವಿ, ಲೇಸರ್ ಮೂಲಕವಾಗಿ ಮಿಸೈಲನ್ನು ಹೊಡೆದು ಹಾಕುವ ತಂತ್ರಜ್ಞಾನವನ್ನು ಬಳಸ್ತೀವಿ ಅಂತ ಹೊರಟಿದ್ದಾರೆ. ಕಾರಣ ಏನು ಅಂತಂದರೆ, ಇದೆ ಹಮಾಸ್ನವರು 100 ಸಂಖ್ಯೆಯಲ್ಲಿ ಮಿಸೈಲ್ಗಳನ್ನು ಲಾಂಚ್ ಮಾಡ್ತಾನೆ ಇರ್ತಾರೆ. ಪ್ರತಿ ಮಿಸೈಲ್ಗೂ ಕೂಡ ಇವರು ಐರನ್ ಡೋಮನ್ನು ಬಳಸಿದ್ದಾದರೆ ಇವರಿಗೆ ಎಷ್ಟು ನಷ್ಟ ಆಗಬಹುದು. ಮಿತ್ರರೇ, ಸದ್ಯ ಇಸ್ರೇಲೇ ಹೇಳಿಕೊಂಡಿರುವಂತೆ ಪ್ರತಿನಿತ್ಯ ಯುದ್ಧಕ್ಕೆ, ಈಗೇನು ಯುದ್ಧಾರಂಭ ಆಗಿ ಇಷ್ಟು ದಿನ ಆಗಿದೆಯಲ್ಲ, ಪ್ರತಿದಿನವೂ ಕೂಡ ಯುದ್ಧಕ್ಕೆ $246 million ಖರ್ಚಾಗ್ತಾ ಇದೆ. ಅಂದರೆ 4 ದಿನಕ್ಕೆ $1 billion ಖರ್ಚಾಗುತ್ತೆ. $1 billion ಅಂದರೆ $8,300 crore. ಇವತ್ತಿನ ಲೆಕ್ಕದ ಪ್ರಕಾರ $8,300 crore. ಭಾರತದ ರೂಪಾಯಲ್ಲಿ ಹೇಳೋದಾದರೆ ಪರ್ ಡೇ $2,000 crore ಯುದ್ಧಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ. ಅಷ್ಟೊಂದು ಪ್ರಮಾಣದಲ್ಲಿ ವೆಚ್ಚವನ್ನು ಇಸ್ರೇಲ್ ಮಾಡ್ತಾ ಇದೆ. ಮಿತ್ರರೇ, ಅದು ಪುಟ್ಟ ದೇಶ, ದೊಡ್ಡ GDP ಏನಲ್ಲ, ಭಾರತದಂತಹ ದೈತ್ಯ ಎಕಾನಮಿ ಏನಲ್ಲ. ಅವರಿಗೆ 2,000 crore ಪ್ರತಿನಿತ್ಯ ಖರ್ಚು ಮಾಡ್ತಾ ಬಂದರೆ, ಹೀಗೆ ಯುದ್ಧ ಒಂದು 4 ಮುಂದುವರೆದ್ರೆ, ಈಗ ರಷ್ಯಾ ಉಕ್ರೇನ್ ಯುದ್ಧ 20 ಮುಂದುವರೆದಿದೆಯಪ್ಪ, ಈಗ ಗಾಜಾದೊಳಗೆ ನುಗ್ಗಿರುವಂತಹ ಇಸ್ರೇಲ್ ಸೇನೆ ನಾವು ಸುದೀರ್ಘ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದೆ, ಒಂದು 3-4 ಯುದ್ಧ ಮುಂದುವರೆದ್ರೆ ಇಸ್ರೇಲ್ಗೆ 600 crore ನಷ್ಟ ಆಗುತ್ತೆ. ಇಸ್ರೇಲ್ನ ಎಕಾನಮಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಮಿತ್ರರೇ, ಇದರ ಎಫೆಕ್ಟ್ ಈಗಾಗಲೇ ಇಸ್ರೇಲ್ಗೆ ತಟ್ಟೋದಕ್ಕೆ ಶುರುವಾಗಿದೆ. ಇಸ್ರೇಲ್ನ ಕರೆನ್ಸಿಯನ್ನು ಶೆಕೆಲ್ ಅಂತ ಕರೆಯಲಾಗುತ್ತೆ. ಇವತ್ತು $1 = 4 shekels ಅನ್ನುವಂಥ ಹಂತಕ್ಕೆ ಬಂದಿದೆ. ಭಾರತದ ರೂಪಾಯಿಗಾದರೆ ಇಸ್ರೇಲ್ನ 1 shekel = ಭಾರತದ 20 rupees ಅನ್ನುವಂತಾಗಿದೆ. ಇದೇ January-February ತಿಂಗಳಿನಲ್ಲಿ $1 ಇಸ್ರೇಲ್ನ 3 shekels ಇತ್ತು, ಈಗ 1 shekel ಜಾಸ್ತಿ ಆಗಿದೆ. ನಿಧಾನವಾಗಿ ಅವರ ಎಕಾನಮಿಗೆ ಇದು ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ. ಮತ್ತೆ ಇನ್ನು ಇಸ್ರೇಲ್ಗೆ ಯುದ್ಧವನ್ನು ಗೆದ್ದು ಈಗ ಒಂದು ಸ್ವಲ್ಪ ಸಮಯ ಆದ ನಂತರ ಯುದ್ಧ ವಿರಾಮ ಘೋಷಣೆ ಆಗುತ್ತೆ. ಇಸ್ರೇಲ್ ಗೆಲುವನ್ನು ಘೋಷಿಸಿಕೊಳ್ಳುತ್ತೆ, ಇಸ್ರೇಲ್ಗೆ ಗೆಲುವಾಗುತ್ತೆ, ಗಾಜಾ ಕಂಪ್ಲೀಟಾಗಿ ಇಸ್ರೇಲ್ನ ಕೈವಶ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಇಸ್ರೇಲ್ಗೆ ಈಗೇನು ಯುದ್ಧ ನಷ್ಟ ಆಗಿದೆಯಲ್ಲ, ಅಷ್ಟು ಮಾತ್ರ ಅಲ್ಲ, ಈಗ ಅವರು ನಷ್ಟ ಮಾಡಿರ್ತಾರಲ್ಲ ಅದನ್ನು ಕೂಡ ಅವರೇ ರೀಬಿಲ್ಡ್ ಮಾಡಬೇಕು. ಯಾಕೆ ಅಂದರೆ ಗಾಜಾದಲ್ಲಿ ಇವರದೇ ಆಡಳಿತ ಬರುತ್ತೆ, ಇವರ ಮಿಲಿಟ್ರಿ ಹೋಗಿ ಅಲ್ಲಿ ನೆಲೆಸುತ್ತೆ, ಅಲ್ಲಿ ಅಪಾರ ಪ್ರಮಾಣದ ಜನಸಂಖ್ಯೆ ಇದೆ, ಅವರೆಲ್ಲರ ಮೂಲಭೂತ ಸೌಕರ್ಯ ಇಸ್ರೇಲೇ ಧ್ವಂಸ ಮಾಡಿರುತ್ತಲ್ಲ, ಅಲ್ಲಿ ಜನರು ಬದುಕುವಂತೆ ಮಾಡೋದು ಕೂಡ ಇಸ್ರೇಲ್ನ ಜವಾಬ್ದಾರಿಯಾಗಿರುತ್ತೆ. ಇದಕ್ಕೂ ಕೂಡ ಇಸ್ರೇಲ್ ಸಾಕಷ್ಟು ಕೋಟಿ ಹಣವನ್ನು ವೆಚ್ಚ ಮಾಡಬೇಕಾಗುತ್ತೆ. ನಾವೀಗ ಗೆದ್ದಿದ್ದೀವಿ ಅಂತ ಸುಮ್ಮನೆ ಬಿಡೋದಕ್ಕಾಗತ್ತಾ? ಅಲ್ಲಿನ ಜನರಿಗೆ ಬೇಸಿಕ್ ನೀಡ್ಸ್ ಏನಿರುತ್ತೆ ಅದನ್ನೆಲ್ಲ ಒದಗಿಸಬೇಕಲ್ಲ. ಗೆದ್ದು ಸುಮ್ಮನೆ ನಮ್ಮ ಕೈಲಿದೆ ಈ ಭೂಪ್ರದೇಶ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಇಸ್ರೇಲ್ನ ಜವಾಬ್ದಾರಿ ಆಗಿರುತ್ತೆ. ಹೀಗಾಗಿ ಈ ಯುದ್ಧ ಇದೆಯಲ್ಲ, ಇಸ್ರೇಲ್ನ ಪಾಲಿಗೂ ಕೂಡ ದೊಡ್ಡ ಆಪತ್ತನ್ನು ತರುತ್ತೆ. ಅಲ್ಲಿನ ಆರ್ಥಿಕತೆಯು ಕೂಡ ಬಹಳಷ್ಟು ಕುಸಿತವನ್ನು ಕಾಣುತ್ತೆ ಅಂತೇಳಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ JP Morgan ತನ್ನ ರಿಪೋರ್ಟ್ನಲ್ಲಿ ಹೇಳಿರೋದು, ಈ ಯುದ್ಧದಿಂದಾಗಿ ಇಸ್ರೇಲ್ನ ಎಕಾನಮಿ 11%ನಷ್ಟು ಕುಸಿತ ಕಾಣಬಹುದು ಅಂತ. ಮಿತ್ರರೇ, ಇದು ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಉಕ್ರೇನ್ ಯುದ್ಧಕ್ಕೆ ಅತಿ ಹೆಚ್ಚಿನ ಫಂಡ್ ಮಾಡ್ತಾ ಇರುವಂಥದ್ದು ಅಮೆರಿಕ. ಅಮೆರಿಕದಂಥ ದೈತ್ಯ ಎಕಾನಮಿಗೆ ಒಂದು $106 billion ಏನು ಲೆಕ್ಕಕ್ಕೆ ಬರೋದಿಲ್ಲ. ಈಗ ಇಸ್ರೇಲ್ಗೂ ಕೂಡ ಅಮೆರಿಕ ಏನಾದರೂ ಈ ಯುದ್ಧ ನೀವು ಎಷ್ಟು ದಿನನಾದರೂ ಮುಂದುವರೆಸಿ ನೀವು ಹಮಾಸನ್ನು ನಾಶ ಮಾಡ್ತೀವಿ ಅಂತ ಒಂದು ಶಪಥ ಕೈಗೊಂಡಿದ್ರಲ್ಲ, ನೀವು ನಿಮ್ಮ ಶಪಥದಲ್ಲಿ ಗೆಲುವನ್ನು ಸಾಧಿಸಿ ಅಂತೇಳಿ ಜೋ ಬೈಡನ್ ಒಂದು $50 billion ಮೊತ್ತದ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದ್ರೆ ಇಸ್ರೇಲ್ನ ಆರ್ಥಿಕತೆಗೇನು ದೊಡ್ಡ ಹೊಡೆತ ಬೀಳೋದಿಲ್ಲ. ಇಸ್ರೇಲ್ ಇನ್ನಷ್ಟು ದಿನ ಯುದ್ಧವನ್ನು ಮುಂದುವರಿಸುತ್ತೆ. ಯಾಕೆಂದರೆ ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಅಂತಹದೊಂದು ಸಂಬಂಧ ಇದೆ, ಅವರು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಿದ್ದಾರೆ.
ಒಟ್ಟಿನಲ್ಲಿ ಮಿತ್ರರೆ, ಈ ಯುದ್ಧ ಆರ್ಥಿಕತೆಯ ದೃಷ್ಟಿಯಿಂದ ಇಸ್ರೇಲ್ಗೆ ಒಳ್ಳೆಯದಂತೂ ಖಂಡಿತವಾಗ್ಲೂ ಅಲ್ಲ. ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.